ಮಾಡಿದ್ದಾರೆ ಹೇಳಲ್ಲ, ತಾಳಿ ಕಟ್ಟಿದ ಮೇಲೆ ಹೇಳ್ತೀವಿ. ದೇವೇಗೌಡರು ತಮ್ಮ ನಿರ್ಧಾರಕ್ಕೆ ಅಂಟ್ಕೊಂಡಿದ್ದೆ, ಆದ್ರೆ ಮುಂದೆ ನಿಮ್ಮ ನಿರ್ಧಾರ ಏನಿದೆ? ಅದು ಅವ್ರದ್ದು, ಅವ್ರಿಗೆ ಬಿಟ್ಟಿದ್ದು, ನಮ್ಮದು ನಮಗೆ ಬಿಟ್ಟಿದ್ದು. ಅಲ್ಲ ಸರ್, ಕುಮಾರಸ್ವಾಮಿ ಅವ್ರನ್ನ ಉಚ್ಚಾಟನೆ ಮಾಡ್ತಿರೋ ಭಕ್ತಿನ ಯಾರೋ ಸಲಹೆ ಕೊಟ್ಟರು ಅದನ್ನ ನಾನು, ಅದಕ್ಕೆ ಇನ್ನೂ ಕಾಲ ಪಕ್ವಾಗಿಲ್ಲ. ನಾನು ನನ್ನ ಸಹೋದರ ಇದ್ದಂಗೆ ನಾನು ಯಾಕೆ ಮಾಡಕ್ಕೆ ಹೋಗಲಿ? ಈಗ ನಾನೇ ಬಿಟ್ಟು ಹೋಗ್ತೀನಿ ಅಂತ ಜೆ ಡಿ ಎಸ್ ಹೇಳಿದ್ರೆ ನಾನು ಇನ್ನೇನು ಮಾಡೋಕ್ಕಾಗತ್ತೆ ಅವರಿಗೆ? ಸೊ ಹಾಗಾಗಿ ಅಭಿಪ್ರಾಯ ಬಂತು ಪಕ್ಷದಿಂದ ಅವ್ರನ್ನ ತೆಗೀರಿ ಅಂತೇಳಿ. ಇನ್ನು ಜಿಲ್ಲಾಧ್ಯಕ್ಷರುಗಳಿದ್ದಾರೆ, ಶಾಸಕರಿದ್ದಾರೆ, ಎಲ್ರಿಗೆ ಕೇಳ್ತೀನಿ. ಈಗಾಗಲೇ ಕೆಲವು ಜಿಲ್ಲಾಧ್ಯಕ್ಷರುಗಳು ನನಗೆ ಬರೆದು ಕಳಿಸಿದ್ದಾರೆ, ನಿಮ್ಮ ಜೊತೆಯಲ್ಲಿದ್ದೀವಿ ಅಂತ. ಸಮಯ ಬಂದಾಗ ಒಂದೊಂದೇ ನಾನು ಹೊರಗಿಡ್ತೀನಿ. ಸಿಎಂ ಇಬ್ರಾಹಿಂ ಅವರು ಪಕ್ಷ ಬಿಟ್ಟು ಹೋಗ್ತಾರಾ, ಒಪ್ಪಿಗೆ ಆಗಿಲ್ಲ ಅಂದರೆ ಮೈತ್ರಿ ಅವರು ಕಂಟಿನ್ಯೂ ಮಾಡ್ತೀವಿ ಅಂದರೆ ನೀವು ಪಕ್ಷ ಬಿಟ್ಟು ಹೋಗ್ತೀರಾ ಅಥವಾ ರಾಜ್ಯಾಧ್ಯಕ್ಷರಿಗೆ ನಿಮ್ಮ ಪವರ್ ಬಳಸ್ತೀರಾ ನೀವು? ಅರೆ, ನಾನು ಯಾಕ್ರೆ ಬಿಟ್ಟು ಹೋಗಲಿ? ನಾನು ಅವತ್ತು ಹೇಳ್ದೆ ನಮ್ಮ ಮನೆಗೆ ಯಾರಾದರೂ ಬಂದರೆ ನನ್ನ ಮನೆ ಬಿಟ್ಟು ಹೋಗಲ, ಇದು ನಮ್ಮ ಮನೆ, ನಮ್ಮ ಮನೆಯಲ್ಲೇ ಇದ್ದೀನಿ. ಹಾಗಾದ್ರೆ ನಿಮ್ಮ ರಾಜ್ಯಾಧ್ಯಕ್ಷ ಪವರ್ ಯೂಸ್ ಮಾಡ್ತೀರಾ? ರಾಜ್ಯಾಧ್ಯಕ್ಷ ಪವರ್ ಯೂಸ್ ಮಾಡೋಣ. ಇವತ್ತು ಮೀಟಿಂಗ್ ಕರೆದಿದ್ದು ಜಿ ಟಿ ದೇವೇಗೌಡರು, ಕೋರ್ ಕಮಿಟಿ ಮಾಡಿದ್ದಾರೆ, ನಾನೇ. ಮತ್ತೆ ಅದನ್ನ ಡಿಸಾಲ್ವ್ ಮಾಡಿಲ್ಲ, ಮತ್ತೆ ಇನ್ನೊಂದು ಕೋರ್ ಕಮಿಟಿ, ಇನ್ನೊಂದು ಕೋರ್ ಕಮಿಟಿ, ಅದು ಬೇರೆ. ಮುಂದಿನ ನಡೆಯೋಣ ಅನ್ನೋದಕ್ಕೆ ಒಂದು ಕೋರ್ ಕಮಿಟಿ, ಈ ಕೋರ್ ಕಮಿಟಿ ಆರ್ಗನೈಸ್ ಮಾಡ್ತದೆ, ಮಾಡಲಿ. ಮುಂದೆ ಏನಾದರೂ ನಿಮ್ಮ ನಿರ್ಧಾರಕ್ಕೆ ವಿರುದ್ಧವಾದ್ರೆ ಪಕ್ಷದ ನಾಯಕರ ವಿರುದ್ಧ ಕ್ರಮ ತಗೋತೀರಾ ನೀವು? ಅದನ್ನ ಈಗ ನಾನೇನು ಹೇಳಕ್ ಹೋಗಲ್ಲ. ಲೆಟ್ ಅಸ್ ವೇಟ್ ಅಂಡ್ ಸಿ. ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ಅನ್ನೋ ಕಾಂಗ್ರೆಸ್ ಅದೇನು ಸಿಗ್ಲಿಲ್ವಲ್ಲ, ಅದೇನು ಹೇಳಲಿಲ್ಲ. ನಾವು ಹೇಳಿದ್ದು ಇಂಡಿಯಾ ಮೈತ್ರಿಕೂಟಕ್ಕೆ, ಐ ಎನ್ ಡಿ ಸೋಲ್ಸಕ್ಕೆ, ಎನ್ ಡಿ ಎ ಸೋಲ್ಸಕ್ಕೆ ನಾವೇನು ಬೆಂಬಲ ಕೊಡ್ತಾರೆ ಖಂಡಿತವಾಗ್ಲೂ ಕೊಡಬೇಕು ಅಂತ ತೀರ್ಮಾನ ಆಯ್ತು. ಅದು ಕಾಂಗ್ರೆಸ್ ಇದೆ, ನಿತೀಶ್ ಇದ್ದಾರೆ, ಒಬ್ಬರೇ ಇಲ್ವಲ್ರಿ, ಶರದ್ ಪವಾರ್ ಎಲ್ಲರೂ ಇದ್ದಾರೆ, ನಿತೀಶ್ ಇದ್ದಾರೆ, ಎಲ್ಲರೂ ಇದ್ದಾರೆ.